ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ನಮ್ಮ ರೆಸಿಪಿ ನೋಡಿ, ಸ್ನ್ಯಾಕ್ಸು ಇಲ್ಲ ಬ್ರೇಕ್ಫಾಸ್ಟ್, ಇದು ಗೋಲ್ಡನ್ ಎಗ್ ಫ್ರೈ, ಸಿಂಪಲ್ ಆ್ಯಂಡ್ ಈಸಿ. ಅಲ್ಲಿ ಈಸಿ ರೆಸಿಪಿ ಆಗಿದೆ. ಸ್ನ್ಯಾಕ್ಸ್ಗೆ ಇಲ್ಲ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿದೆ. ನೋಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಹಾಕ್ಕೊಂಡಿದ್ದೀನಿ, ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ, ಒಟ್ಟು ಅದು. ಸೊ ಅದು ಹಾಕಿ ಬಾಯ್ಲ್ ಮಾಡಿದ್ರೆ ಮೊಟ್ಟೆ ಆರಾಮಾಗಿ ಬಿಡಿಸ್ಕೋಬೋದು. ಯಾಕಂದರೆ ಮೊಟ್ಟೆ ಬಿಡಿಸುವಾಗ ಎಲ್ಲ ಅಂಟ್ಕೊಂಬಿಡುತ್ತಲ್ಲ, ಅಂಟಂಟಾಗಿರುತ್ತೆ. ಅದರಿಂದ ಇದನ್ನು ಈರುಳ್ಳಿ ಹೊಟ್ಟು ಹಾಕೋದು. ಸೊ ಹಾಕಿದ್ರೆ ನೋಡಿ ಕಲರು ಚೇಂಜ್ ಆಗುತ್ತೆ ಮೊಟ್ಟೆ. ಸೊ ಅದರಿಂದ ಗೋಲ್ಡನ್ ಕಲರಾಗಿ ಚೇಂಜ್ ಆಗುತ್ತೆ. ಸೊ ಒಳಗಡೆ ಮಾತ್ರ ವೈಟ್ ಇರುತ್ತೆ. ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ, ಕಲರ್ ಕಲರಾಗಿ. ಸೊ ಇದನ್ನು ಎಲ್ಲ ಬಾಯ್ಲ್ ಆಗಿದೆ, ಒಂದು 10 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋದು. ಮತ್ತು ಬಾಯ್ಲ್ ಆಗಿದ್ಮೇಲೆ ತಣ್ಣಗಾದಮೇಲೆ ತಣ್ಣೀರಲ್ಲಿ ಹಾಕ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ನೋಡಿ ಬಿಡಿಸ್ಕೊಳ್ಳೋದು ಹೇಗೆ ಅಂತ, ತುಂಬ ಸಿಂಪಲಾಗಿ ಬಂದ್ಬಿಡುತ್ತೆ. ಕೆಲವೊಮ್ಮೆ ಮೊಟ್ಟೆ ಬಾಯ್ಲ್ ಆದಾಗ ಅದನ್ನು ಬಿಡಿಸ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ. ಸೊ ಇದು ಅಷ್ಟು ಕಷ್ಟ ಆಗಲ್ಲ, ಯಾಕಂದರೆ ಬೆಳ್ಳುಳ್ಳಿ ಹೊಟ್ಟು ಹಾಕಿ ಬಾಯ್ಲ್ ಮಾಡಿದ್ವಲ್ಲ, ಅದರಿಂದ ಬೇಗ ಬಿಡಿಸ್ಕೋಬೋದು. ನೋಡಿ ಆ ಥರ ಬಂದ್ಬಿಡುತ್ತೆ. ಸೊ ಈ ಥರ, ಸೊ ಎಲ್ಲ ಒಂದೊಂದಾಗಿ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಬಿಡಿಸ್ಕೊಂಡು ಜೋಡಿಸ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಎಲ್ಲ ಬಿಡಿಸ್ಕೊಳ್ಳೋಣ. ನೋಡಿ ಹೊರಗಡೆ ಶೆಲ್ಲು ಗೋಲ್ಡನ್ ಕಲರ್ ಇರುತ್ತೆ, ಬಟ್ ಒಳಗಡೆ ವೈಟೇ ಇರುತ್ತೆ. ಇದೇನು ಎಫೆಕ್ಟ್ ಇಲ್ಲ, ತಿನ್ಬೋದು. ಈಗ ಮೊಟ್ಟೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ತೊಗೊಂಡು ಅಡ್ಡವಾಗಿ ಕಟ್ ಮಾಡ್ಕೋಬೇಕು, ಅರ್ಧಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಪ್ಯಾನ್ ತೊಗೊಂಡು ಒಂದು ಪ್ಯಾನ್ ಸ್ಟೌವ್ ಮೇಲೆ ಇಟ್ಟು ಪ್ಯಾನ್ ಮಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಒಂದೊಂದಾಗೆ ಮೊಟ್ಟೆನ ಜೋಡಿಸ್ಕೊಳ್ಳೋಣ. ಸೊ ಜೋಡಿಸ್ಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು ಪಿಂಚು ಸಾಲ್ಟ್ ತೊಗೊಂಡು ಮೇಲೆ ಸ್ಪ್ರಿಂಕಲ್ ಮಾಡಬೇಕು, ಎಲ್ಲೋ ಮೇಲೆ ಮಾತ್ರ ಹಾಕಬೇಕು. ಫುಲ್ಲು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡೋತ್ರ ಎಲ್ಲೋ ಮೇಲೆ ಒಂದು ಪಿಂಚು ಸಾಲ್ಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಜಾಸ್ತಿ ಸಾಲ್ಟ್ ಆಗೋದ್ರೆ ಚೆನ್ನಾಗಿರಲ್ಲ, ಬಟ್ ಮೀಡಿಯಮ್ ಆಗಿರಬೇಕು ಸಾಲ್ಟು, ಜಾಸ್ತಿ ಕಡಿಮೆನೂ ಇದ್ದರೂ ಚೆನ್ನಾಗಿರಲ್ಲ. ಸೊ ಅದರ ಮೇಲೆ ಸ್ವಲ್ಪ ಬಿಸಿಯಾಗಿಯೇ ಇದೆ. ಸೊ ಇದು ಹಿಂದೆ ಫ್ರೈ ಆಗ್ತಾನೆ ಇದೆ. ಸೊ ಇದರ ಮೇಲೆ ನಾವು ಸ್ವಲ್ಪ ಒಂದು ಪಿಂಚು ಖಾರದ ಪುಡಿನೂ ಹಾಕ್ಕೊಳ್ಳೋಣ. ಖಾರದ ಪುಡಿ ಒಂದೊಂದು ಪಿಂಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಡ್ರಾಪು ಎಣ್ಣೆನೂ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರ್ಸ್ಕೊಳ್ಳೋದು. ಹುಷಾರಾಗಿ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಡ್ಬೋದು, ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು. ಯಾಕಂದರೆ ಜಾಸ್ತಿ ಫ್ಲೇಮ್ ಆದರೆ ಮೊಟ್ಟೆ ಒಡೆದು ಮೇಲೆ ಎರಚೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೋಡಿಕೊಂಡು ಮಾಡ್ಕೋಬೇಕು. ಒಂದೊಂದಾಗಿ ಫ್ಲಿಪ್ ಮಾಡ್ಕೋಬೇಕು, ಒಂದೊಂದಾಗಿ ಫ್ಲಿಪ್ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಈ ಥರ ಒಂದು ಸ್ನ್ಯಾಕ್ಸು ಇಲ್ಲ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬಾ ಹೆಲ್ತಿ ಇರುತ್ತೆ, ಮತ್ತು ತುಂಬ ಆಯಿಲು ಇರಲ್ಲ. ಇದು ಅಷ್ಟಾಗಿ ಫ್ರೈ ಮಾಡೋದು, ನಾವು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತೀವಿ, ಮೇಲೆ ಒಂದು ಡ್ರಾಪ್ ಎಣ್ಣೆ ಬಿಡ್ತೀವಿ ಅಷ್ಟೇ. ಸೊ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ, ಟೇಸ್ಟಿನೂ ಇರುತ್ತೆ. ಈ ಥರ ಟ್ರೈ ಮಾಡಿ, ಬಹಳ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಮತ್ತು ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋಣ ಇದೇ ಥರ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆ್ಯಂಡ್ ಈಸಿ ಎಗ್ ಫ್ರೈ ಮಾಡಿಕೊಂಡ್ವಿ. ಸೊ ಗೋಲ್ಡನ್ ಎಗ್ ಫ್ರೈ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಹೊಸದಾಗಿರುತ್ತೆ, ಒಂದು ಚೇಂಜ್ ಆಗಿರುತ್ತೆ. ಸೊ ಎಲ್ಲ ಲೈಕ್ ಮಾಡ್ಬೋದು, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಯಾವಾಗಲೂ ಎಗ್ ಬಾಯ್ಲ್ ಅಂತ ಹೇಳಿದ್ರೆ ಒಂಥರ ಚಪ್ಪೆ ಚಪ್ಪೆ ಇರುತ್ತೆ. ಸೊ ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ, ಮತ್ತು ತಿನ್ನಲಿಕ್ಕೂ ಒಂಥರ ಫನ್ ಆಗಿರುತ್ತೆ. ಸೊ ಈ ಥರ ಎಗ್ ಕಟ್ ಮಾಡಿಟ್ಕೊಂಡು ಒಂಥರ ಮಕ್ಕಳ ಮುಂದೆ ತಿಂದರೆ ಅವರು ತಿಂತಾರೆ, ಎಂಜಾಯ್ ಮಾಡ್ತಾರೆ, ಒಮ್ಮೆ ತಿನ್ನಿಸಿ ಮತ್ತೆ ಮತ್ತೆ ಬೇಕು ಅಂತಾರೆ. ಸೊ ಈ ರೆಸಿಪಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂತೀನಿ. ಸೊ ಇದೇ ಥರ ಪ್ರೋತ್ಸಾಹ ಕೊಡ್ತಾನೆ, ಮತ್ತು ಹೆಚ್ಚು ವೀಡಿಯೋಗಳನ್ನ ಮಾಡೋಣ. ಥ್ಯಾಂಕ್ ಯು. ಈ ರೆಸಿಪಿ ಇಷ್ಟವಾದಲ್ಲಿ ಶೇರ್ ಮಾಡಿಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೆ ನಮಗೆ ಪ್ರೋತ್ಸಾಹ ಕೊಡಿ, ಮತ್ತು ವೀಡಿಯೋಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.